ಹಿಂದೆ ನಾನೊಂದು ಕೊಲೆಯ ಆರೋಪದ ಪ್ರಯುಕ್ತ ಕೋರ್ಟಿನ ಮೇಲನ್ನು ಹತ್ತಿದ್ದರು. ಆದರೆ ಅಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿ ಕುಳಿತುಕೊಂಡ ಲಕ್ಷ್ಮಣ ರಾಯ ನನ್ನನ್ನು ಕಡುವಾಗಿ ನೀಡಿ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಿದ. ಇರಲಿ ಇರಲಿ, ಈಗ ಅವನ ಬಾಳ ಬಳ್ಳಿಯ ಹೂವಾಗಿ ಮೊಳೆ ಹತ್ತು ನಿಂತ ಪದ್ಮಾ ದಿನ ದಿನಕ್ಕೂ ನನ್ನ ಕಣ್ಮುಂದೆ ಬಂದು ತನ್ನ ಸಂಬಂಧದ ಮೈ ಕೌಟಿಯನ್ನು ಕಂಗೊಳಿಸುವ ಕೋತೂಹಲ ಹಾನಿಯಾಗಿ ಪೌಂಡವನ ನೃತ್ಯಕ್ಕೆ ಈ ಪ್ರತಾಪನ ಚಂದಣ್ಣಿನ ಕುಡಿ ನೋಟಿಗಳು ಆ ಪದ್ಮಳ ಬೇಳನ್ನು ನುಚ್ಚು ನೀರಾಗುವಂತೆ ನಡುವೆ ನನ್ನ ಕಾಮತೃಷೆಯಿಂದ ಎಚ್ಚರವಾಗುವ ನಿನ್ನ ಪಾಲಿನ ಯಮನಾಗಿ ಪರ ಹತ್ತಿದ್ದಾನೆ ಈ ಶಿವ ಯಾವುದೋ ಪ್ರತಿಜ್ಞೆ ಮಾಡಿ ಹೊಂಟಂಗೆ ಆಯ್ತಲ್ಲ ನಿಮ್ಮ ಸವಾರಿ. ನಿಮ್ಮ ಕಾರ್ಯ ಹಣ್ಣು ಕಾಯೋ ಹಣ್ಣು ಕಾಯೋ ಅನ್ನೋ ಮಾತೇ ಇಲ್ಲ. ಯಾಕ್ರಿ ಶಿವ ಎನ್ಸುತ್ತಪ್ಪ ಇತ್ತಿತ್ತಲಾಗ ನಿನ್ನ ಭೇಟಿನೇ ಅಪರೂಪವಾಗಿ ಬಿಟ್ಟಿದೆಯಲ್ಲ. ಏನು ಮುನ್ಸಿಪಾಲ್ಟಿ ಅಧ್ಯಕ್ಷನಾದ ಮಾತ್ರಕ್ಕೆ ನೀನು ನಮ್ಮನ್ನು ಇಷ್ಟು ಬೇಗನೆ ಮರೆಯಬಹುದೇ?
ಎಂತೋ ಮಾತ್ರ ಶಿವ ಇದು. ಹಾ, ನೀವು ನಮಗೆ ಇಂಥ ಮಾತು ಅನ್ಬೇಕ್ರ? ಅಲ್ರಿ ಶಿವ, ನಾನು ಈ ಬಟ್ಟೆ ಹಚ್ಕೊಳ್ಬೇಕಾದ್ರೂ ನೀವೇ ಕಾರಣ. ನಾನು ಮುನ್ಸಿಪಾಲ್ಟಿ ಎಲೆಕ್ಷನ್ ಆಗ ಆರ್ಸಿ ಬಂದು ಅಧ್ಯಕ್ಷನಾಗಿ ಬೇಕಾದ್ರೂ ನೀವೇ ಕಾರಣ. ಸ್ವರ ಹೇಳ್ಬೇಕಂತಂದ್ರ ನೀವು ತೋರಿಸೋ ಹಾದಿಯಾಗ ನಡೆಯೋ ಕುರಿ ಇದ್ದಂಗೆ ಶಿವ ನಾನು.